ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಜುಲೈ 19, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಮಿಡ್ ಡೇ ಮೀಲ್ಸ್ ಲೀವ್ ಎ ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್. ಈ ಒಂದು ಆರ್ಟಿಕಲ್ನಲ್ಲಿ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವನ್ನು COVID-19 ಪ್ಯಾಂಡಮಿಕ್ನ ಕಾರಣದಿಂದಾಗಿ ಕಳೆದ 1.5 ವರ್ಷದಿಂದ ನಿಲ್ಲಿಸುವಂತಹ ಕಾರಣದಿಂದಾಗಿ ಮಕ್ಕಳ ಮೇಲೆ ಯಾವ ರೀತಿಯ ಪ್ರಭಾವ ಬಿದ್ದಿದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 2 ಮಾಲ್ನ್ಯೂಟ್ರಿಷನ್ಗೆ ಸಂಬಂಧಿಸಿದಂತಹ ವಿಷಯಗಳು ಮೇನ್ಸ್ನಲ್ಲಿ ಕೇಳಿದಾಗ ನೋಟ್ ಮಾಡಲು ನಮಗೆ ಅನುಕೂಲವಾಗುತ್ತದೆ. ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದಿಂದ ಅಥವಾ ಆ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸಿರೋದ್ರಿಂದ ಮಕ್ಕಳ ಮೇಲೆ ಸ್ಟಂಟಿಂಗಿಗೆ ಸಂಬಂಧಿಸಿದಂತಹ ಸಮಸ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇರುವಂಥದ್ದು. ಏನಿದು ಸ್ಟಂಟಿಂಗ್? ವಯಸ್ಸಿಗೆ ಅನುಗುಣವಾಗಿ ಇರಬೇಕಾದಂತಹ ಹೈಟ್ ಕಡಿಮೆ ಇದ್ದಾಗ ಅದನ್ನು ಸ್ಟಂಟಿಂಗ್ ಅಂತ ಕರಿತೀವಿ. ಮುಖ್ಯವಾಗಿ ಬಿಸಿ ಊಟದ ಕಾರ್ಯಕ್ರಮದ ಬಗ್ಗೆಯೂ ಒಂದಿಷ್ಟು ನಾವು ಅರ್ಥೈಸ್ಕೊಳ್ಳಬೇಕು. ಸರ್ಕಾರ ಬಿಸಿ ಊಟದ ಕಾರ್ಯಕ್ರಮವನ್ನು 1995 ಶುರು ಮಾಡಿತ್ತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಟ್ಟು 450 kcal ಎನರ್ಜಿ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡುವಂತಹ ಟಾರ್ಗೆಟ್ ಅಥವಾ ಅಬ್ಜೆಕ್ಟಿವ್ನೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಲಾಗಿತ್ತು. ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರೋ ಹಾಗೆ 2006-2016 ಯಾವ ಯಾವ ರಾಜ್ಯಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಾಯಿತು ಅಲ್ಲಿ ಮಕ್ಕಳಲ್ಲಿ ನಾವು ಸ್ಟಂಟಿಂಗ್ ಸಮಸ್ಯೆ ಕಡಿಮೆ ಆದಂತಹ ವಿಷಯವನ್ನು ನೋಡಲು ಸಾಧ್ಯವಾಗಿತ್ತು. ಈ ಒಂದು ಕಾರಣದಿಂದಾಗಿ ಹೆಚ್ಚಿನ ಹೆಣ್ಣು ಮಕ್ಕಳಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಕಾಣಲು ಸಾಧ್ಯವಾಗಿತ್ತು. ಆದರೆ COVID-19 ಪ್ಯಾಂಡಮಿಕ್ನಿಂದಾಗಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಕಾಯಿತು. ಆ ಕಾರಣಕ್ಕೆ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮವು ನಿಲ್ಲಿಸಿರೋದ್ರಿಂದ ಸ್ಟಂಟಿಂಗ್ನ ಸಮಸ್ಯೆ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಅದಕ್ಕೆ ಮಾಲ್ನ್ಯೂಟ್ರಿಷನ್ನೇ ದೊಡ್ಡ ಸಮಸ್ಯೆ. ಹಾಗೂ ಕೆಲವೊಂದು ನ್ಯೂಟ್ರಿಷನಲಿಸ್ಟ್ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರೋ ಹಾಗೆ ಸ್ಟಂಟಿಂಗಿನ ಮುಖ್ಯ ಸಮಸ್ಯೆ ತಾಯಿಯಂದಿರಿಗೂ ಸೇರಬೇಕಾದಂತಹ ನ್ಯೂಟ್ರಿಷನ್ ಸರಿಯಾಗಿ ಸಿಗದೇ ಇದ್ದಾಗ ಅದು ಅವರ ಮಕ್ಕಳ ಮೇಲೂ ಹೆಚ್ಚಿನ ಪ್ರಭಾವ ಆಗುತ್ತದೆ ಅನ್ನುವಂಥದ್ದು. ಸೊ ಆ ಕಾರಣಕ್ಕೆ ತಾಯಿಯಂದಿರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅವರಿಗೂ ನ್ಯೂಟ್ರಿಷನ್ ಪೂರೈಕೆ ಮಾಡುವಂತಹ ಕ್ರಮವನ್ನು ಸರ್ಕಾರ ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಮಾತಾಡ್ತಾ ಇರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ಚೈನಾ ಡಿನೈಸ್ ಪೊಲಿಟಿಕ್ಸ್ ಬಿಹೈಂಡ್ ಯುನೆಸ್ಕೋಸ್ ಮೂವ್ ಆನ್ ಬ್ಯಾರಿಯರ್ ರೀಫ್. ಇಲ್ಲಿ ಮೊದಲನೇದಾಗಿ ಬ್ಯಾರಿಯರ್ ರೀಫ್ ಅಂತಂದರೆ ಪ್ರಪಂಚದಲ್ಲೇ ಅತಿದೊಡ್ಡ ಕೋರಲ್ ರೀಫ್ ನಮಗೆ ಆಸ್ಟ್ರೇಲಿಯಾದ ಪೂರ್ವ ಭಾಗದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ನಲ್ಲಿ ನಮಗೆ ಕಾಣಲು ಸಿಗುವಂಥದ್ದು. ಸೊ ಇದೊಂದು ಫ್ಯಾಕ್ಚುಯಲ್ ಕ್ವೆಶನ್ ಆಗಿ ಕೇಳಬಹುದು, ಪ್ರಪಂಚದಲ್ಲೇ ಅತಿದೊಡ್ಡ ಕೋರಲ್ ರೀಫ್ ನಮಗೆ ಆಸ್ಟ್ರೇಲಿಯಾದಲ್ಲಿ ಸಿಗುವಂಥದ್ದು. ಇದು ಒಟ್ಟು 2900 ಕೋರಲ್ ರೀಫ್ಗಳು ಒಂದಾಗಿ ಗ್ರೇಟ್ ಬ್ಯಾರಿಯರ್ ರೀಫ್ನ ಮಾಡುವಂಥದ್ದು. ಒಟ್ಟು 2300 kilometersನಲ್ಲಿ ಇದು ಹರಡಿದೆ. ಹಾಗೂ 900 islands ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ನಲ್ಲಿ ನಾವು ಕಾಣಿಸ್ಕೊಳ್ತೀವಿ ಅಂತ. ಮುಖ್ಯವಾಗಿ ಈ ಒಂದು ಲೊಕೇಶನನ್ನು ಅರ್ಥೈಸ್ಕೊಳ್ಳಬೇಕು. ಯಾಕೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಮತ್ತು ಚೈನಾ ಮತ್ತು ಆಸ್ಟ್ರೇಲಿಯಾ ನಡುವೆ ಘರ್ಷಣೆ ಕಾಣ್ತಾ ಇದ್ದೀವಿ ಅಂತಂದರೆ ಯುನೆಸ್ಕೋನ ಪಾತ್ರ ಇಲ್ಲಿ ಬರುತ್ತದೆ. ಯುನೈಟೆಡ್ ನೇಷನ್ಸ್ ಎಜುಕೇಷನ್, ಸೈಂಟಿಫಿಕ್ ಹಾಗೂ ಕಲ್ಚರಲ್ ಆರ್ಗನೈಸೇಷನ್, ಫುಲ್ ಫಾರ್ಮು ಬಹಳ ಮುಖ್ಯ, ನೆನ್ಪಿಟ್ಕೊಳ್ಳಿ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ. ಸೊ ಈ ಒಂದು ಸಂಸ್ಥೆ ಒಟ್ಟು 193 ರಾಷ್ಟ್ರಗಳನ್ನು ಒಳಗೊಂಡಿರುತ್ತದೆ. ಇದರ ಮುಖ್ಯ ಕಾರ್ಯವೈಖರಿ ಅಥವಾ ಇದರ ರೋಲ್ ಬಗ್ಗೆ ಮಾತಾಡಿದಾಗ ಈ ಒಂದು ಸಂಸ್ಥೆ ಪ್ರಪಂಚದಲ್ಲಿ ಶಾಂತಿ, ಸೆಕ್ಯೂರಿಟಿ ಹಾಗೂ ಎಜುಕೇಷನಲ್, ಸೈಂಟಿಫಿಕ್ ಹಾಗೂ ಕಲ್ಚರಲ್ ಆರ್ಗನೈಸೇಷನ್ ಆಗಿರುವಂತಹ ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರಗಳನ್ನು ಒಳಗೊಂಡು ಇದರ ಏಳಿಗೆಗೋಸ್ಕರ ಕೆಲಸ ಮಾಡುವಂಥದ್ದು. ಶಿಕ್ಷಣಕವಾಗಿ, ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಎಲ್ಲ ರಾಷ್ಟ್ರಗಳು ಒಂದಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತಹ ಕಾರ್ಯವನ್ನು ಯುನೆಸ್ಕೋ ಕೈಗೊಳ್ಳುತ್ತದೆ. ಇದರ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ನಲ್ಲಿ ನೆಲೆಸಿದೆ, ಫ್ರಾನ್ಸ್ನಲ್ಲಿ ಅನ್ನುವಂಥದ್ದು ಸಹ ಮುಖ್ಯವಾಗಿ ಫ್ಯಾಕ್ಟನ್ನು ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈಗ ಇಲ್ಲಿ ಡಿಸ್ಪ್ಯೂಟ್ ಆಗ್ತಾ ಇರುವಂಥದ್ದು ಯುನೆಸ್ಕೋ ಹೆರಿಟೇಜ್ ಕಮಿಟಿ ಏನಿದೆಯೋ ಗ್ರೇಟ್ ಬ್ಯಾರಿಯರ್ ರೀಫನ್ನು ಎಂಡೇಂಜರ್ಡ್ ಲಿಸ್ಟಲ್ಲಿ ಹಾಕಲು ಮುಂದಾಗ್ತಾ ಇರುವಂಥದ್ದು. ಎಂಡೇಂಜರ್ಡ್ ಲಿಸ್ಟಲ್ಲಿ ಹಾಕುವಂತಹ ಮುಖ್ಯ ಕಾರಣ ಆ ಒಂದು ಕಮಿಟಿ ಹೇಳ್ತಾ ಇರುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಆಗುವಂತಹ ಪ್ರದೂಷಣದಿಂದ ಅಥವಾ ಪೊಲ್ಯೂಷನ್ನಿಂದ ಆ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಎಫೆಕ್ಟ್ ಆಗ್ತಿದೆ ಅನ್ನುವಂಥದ್ದು. ಹಾಗೆ ಇದನ್ನು ಎಂಡೇಂಜರ್ಡ್ ಲಿಸ್ಟಿಗೆ ಹಾಕಬೇಕು ಅನ್ನುವಂತಹ ಒಂದು ಅನಿಸಿಕೆಯನ್ನು ಚೈನಾ ಕೊಟ್ಟಿದೆ ಅನ್ನುವಂತಹ ಮಾತುಗಳು ಕೇಳಿದ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಹೇಳ್ತಾ ಇರುವಂಥದ್ದು ಗ್ರೇಟ್ ಬ್ಯಾರಿಯರ್ ರೀಫ್ ಎಫೆಕ್ಟ್ ಆಗ್ತಾ ಇರುವಂಥದ್ದು ಪ್ರಪಂಚ ಮಟ್ಟದಲ್ಲಿ ಆಗುವಂತಹ ಕ್ಲೈಮೇಟ್ ಚೇಂಜ್ ಮತ್ತು ಗ್ಲೋಬಲ್ ವಾರ್ಮಿಂಗ್ನಿಂದ ಹೊರತು ಆಸ್ಟ್ರೇಲಿಯಾದಲ್ಲಿ ಆಗ್ತಾ ಇರುವಂತಹ ಪ್ರದೂಷಣದಿಂದ ಅಲ್ಲ. ಆ್ಯಂಡ್ ಚೈನಾ ಏನು ಇದನ್ನು ಸಮರ್ಥಿಸ್ತಿದೆಯೋ ಅದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಆಸ್ಟ್ರೇಲಿಯಾ ಮತ್ತು ಚೈನಾದ ನಡುವೆ ಘರ್ಷಣೆಗೆ ಕಾರಣವಾಗಿರುವಂಥದ್ದು.
ಆದರೆ ಚೈನಾ ಹೇಳ್ತಾ ಇರುವಂಥದ್ದು ಕಮಿಟಿ ಆಸ್ಟ್ರೇಲಿಯಾ ಕೊಟ್ಟಂತಹ ವರದಿಯನ್ನು ಪರಿಗಣನೆಗೆ ತಗೊಂಡು ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ನ ಕಾಪಾಡೋದಕ್ಕೋಸ್ಕರ ಎಂಡೆಂಜರ್ಡ್ ಲಿಸ್ಟಲ್ಲಿ ಹಾಕಲು ಮುಂದಾಗ್ತಾ ಇರುವಂತಹದ್ದು ಯುನೆಸ್ಕೋ ತಗೊಂಡಂತಹ ನಿರ್ಣಯವೇ ಹೊರತು ಚೈನಾ ಇದರಲ್ಲಿ ಯಾವ ಪಾತ್ರವೂ ವಹಿಸಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಿರುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಸೆನ್ಸಿಟಿವ್ ಆ್ಯಂಡ್ ಪ್ರಿಸೈಸ್. ಸೊ ಈ ಆರ್ಟಿಕಲಲ್ಲಿ ಎರಡು ಪದಗಳನ್ನು ಉಪಯೋಗಿಸ್ತಿರುವಂಥದ್ದು. ಮೊದಲನೇದು ಸೆನ್ಸಿಟಿವ್, ಸೂಕ್ಷ್ಮತೆ, ಪ್ರಿಸೈಸ್ ಹಾಗೂ ಬಹಳ ಅಕ್ಯುರೇಟಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಯಾವ ವಿಷಯದಲ್ಲಿ ಈ ಒಂದು ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದರೆ, ಡ್ರಾಫ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ಪ್ರಿವೆನ್ಷನ್ ಕೇರ್ ಆ್ಯಂಡ್ ರೀಹಬಿಲಿಟೇಷನ್ ಬಿಲ್ 2021. ಈ ಒಂದು ಬಿಲ್ ಬಗ್ಗೆ ತಾವಾಗಲೇ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಂಡೇ ಇರ್ತೀರಾ. ಹಾಗೂ ಮುಂದಿನ ಮಾನ್ಸೂನ್ ಸೆಷನ್ನಲ್ಲಿ ಈ ಒಂದು ಬಿಲ್ ಇಂಟ್ರೊಡ್ಯೂಸ್ ಆಗುವ ಸಾಧ್ಯತೆಗಳು ಇದ್ದು, ಯಾವೆಲ್ಲ ಒಂದು ವಿಷಯ ಈ ಒಂದು ಬಿಲ್ನ ಅಡಿಯಲ್ಲಿ ಕವರ್ ಮಾಡಲಾಗ್ತಿದೆ ಹಾಗೂ ಏನು ವಿರೋಧಗಳು ಈ ಬಿಲ್ನ ಬಗ್ಗೆ ಬರ್ತಾ ಇದ್ದಾವೆ ಅನ್ನುವಂತಹ ಎರಡು ಕಾಲಮ್ಗಳಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ನೋಡಲಿದ್ದೇವೆ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 2 ಪಾಲಿಸೀಸ್ ಬೈ ದ ಗವರ್ಮೆಂಟ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ಗೆ ಸಂಬಂಧಿಸಿದಂತೆ ಅನುಕೂಲವಾಗುತ್ತದೆ. ಸೊ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಪ್ರಾವಧಾನಗಳ ಬಗ್ಗೆ ಮಾತಾಡೋಣ. ಪ್ರಾವಧಾನಗಳ ಬಗ್ಗೆ ಮಾತಾಡಿದಾಗ ಈ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಮುಖ್ಯವಾಗಿ ಹೆಣ್ಣು ಮತ್ತು ಮಕ್ಕಳನ್ನು ತಮ್ಮ ದೇಹವನ್ನು ಮಾರಿಕೊಳ್ಳುವಂತಹ ಪರಿಸ್ಥಿತಿಯನ್ನು ಹುಟ್ಟಿಸ್ತಾರೋ ಅವರನ್ನು ಕಾಪಾಡುವಂಥದ್ದು ಮೊದಲನೆಯ ಪ್ರಾವಧಾನವಾಗಿದೆ ಅನ್ನುವಂಥದ್ದು. ಎರಡನೇದು, ಯಾರೆಲ್ಲ ಈ ಒಂದು ಟ್ರಾಫಿಕಿಂಗ್ ಅಥವಾ ಸೆಕ್ಸುವಲ್ ಎಕ್ಸ್ಪ್ಲಾಯಿಟೇಷನ್ನ ವಿಕ್ಟಿಮ್ಸ್ ಆಗಿದ್ದಾರೋ ಅವರನ್ನು ಕಾಪಾಡಿಬಿಟ್ಟು ಅವರಿಗೆ ಕಾಪಾಡುವಂಥದ್ದು, ಪ್ರೊಟೆಕ್ಟ್ ಮಾಡುವಂಥದ್ದು ಹಾಗೂ ಅವರ ಜೀವನವನ್ನು ಮುಂದೆ ಹೇಗೆ ರೀಹ್ಯಾಬಿಲಿಟೇಟ್ ಅಂದರೆ ಮತ್ತೆ ಶುರು ಮಾಡೋದಕ್ಕೋಸ್ಕರ ಪ್ರಾವಧಾನಗಳನ್ನು ಈ ಒಂದು ಬಿಲ್ಲಲ್ಲಿ ಮಾಡ್ತಾ ಇರುವಂಥದ್ದು. ಮೂರನೆಯ ಪ್ರಾವಧಾನ, ಯಾರೆಲ್ಲ ವಿಕ್ಟಿಮ್ಸ್ ಇದ್ದಾರೋ ಅಥವಾ ಯಾರೆಲ್ಲ ಈ ಒಂದು ಲೈಂಗಿಕವಾಗಿ ಉಪಯೋಗಪಡುವಂತಹ ವ್ಯಕ್ತಿ ಇದ್ದಾರೋ ಅವರಿಗೆ ನ್ಯಾಯಬದ್ಧ ಆರ್ಥಿಕ ಮತ್ತು ಸಾಮಾಜಿಕ ವಾತಾವರಣನ ಕ್ರಿಯೇಟ್ ಮಾಡಿಬಿಟ್ಟು ಅವರಿಗೆ ಅವರ ಜೀವನವನ್ನು ಮತ್ತೆ ಶುರು ಮಾಡೋದಕ್ಕೋಸ್ಕರ ಅನುಕೂಲವಾಗುವಂತಹ ಪ್ರಾವಧಾನಗಳನ್ನು ಸಹ ಈ ಒಂದು ಬಿಲ್ನ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. ಈ ಒಂದು ಬಿಲ್ ಇದೇ ಮೊದಲನೇ ಬಾರಿಗೆ ಅಲ್ಲ, 2018 ಲೋಕಸಭೆಯಲ್ಲಿ ಬಂದಿತ್ತು, ಆದರೆ ರಾಜ್ಯಸಭೆಗೆ ಹೋಗದೇ ಇರೋ ಕಾರಣಕ್ಕೆ ಈ ಬಿಲ್ ಆ್ಯಕ್ಟ್ ಆಗಿ ಬದಲಾಗಲು ಸಾಧ್ಯವಾಗಿರಲಿಲ್ಲ. ಸೊ ಈಗ ಈ ಒಂದು ಬಿಲ್ಲನ್ನು ಮತ್ತೆ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಸರ್ಕಾರ ಮತ್ತು ಸಮಾಜ ಅರ್ಥೈಸ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ನಾಲ್ಕೇ ಮುಖ್ಯ ಪ್ರಾವಧಾನ ಬಗ್ಗೆ ಮಾತಾಡಿದಾಗ, ರಾಜ್ಯ ಮತ್ತು ರಾಷ್ಟ್ರೀಯ ಲೆವೆಲ್ನಲ್ಲಿ ಆ್ಯಂಟಿ ಟ್ರಾಫಿಕಿಂಗ್ ಕಮಿಟಿಯನ್ನು ಶುರು ಮಾಡಲಾಗುತ್ತದೆ. ಈ ಒಂದು ಕಮಿಟಿ ಈ ಬಿಲ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನಗಳನ್ನು ಸಮಾಜದಲ್ಲಿ ಇಂಪ್ಲಿಮೆಂಟ್ ಮಾಡುವಂತಹ ಕಾರ್ಯವನ್ನು ಕೈಗೊಳ್ಳುತ್ತದೆ. ಹಾಗೂ ಹಿಂದಿನ ಆರ್ಟಿಕಲ್ಸ್ಗಳಲ್ಲಿ ಅಥವಾ ಹಿಂದಿನ ಸುದ್ದಿ ವಿಶ್ಲೇಷಣೆಗಳಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ನೋಡಲ್ ಏಜೆನ್ಸಿಯಾಗಿ ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸನ್ನು ತಡೆಯೋದಕ್ಕೆ ಪ್ರಾವಧಾನವನ್ನು ಕೊಟ್ಟಿರುವಂಥದ್ದು ಸಹ ತಾವು ನೋಡಿರ್ತೀರ. ಯಾವುದೇ ಒಂದು ಬಿಲ್ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಆಗೋದಕ್ಕಿಂತ ಮುಂಚೆ ಪಬ್ಲಿಕ್ ಕನ್ಸಲ್ಟೇಷನ್ನಲ್ಲಿ ಇಡಲಾಗುತ್ತದೆ. ಪಬ್ಲಿಕ್ ಕನ್ಸಲ್ಟೇಷನ್ ಅಂತಂದರೆ ಜನರ ಅಭಿಪ್ರಾಯವನ್ನು ಕೇಳಲಾಗುತ್ತದೆ. ಆ ಒಂದು ಸಮಯದಲ್ಲಿ ಒಂದಿಷ್ಟು ವಿರೋಧಗಳು ಸಹ ಇದರ ಬಗ್ಗೆ ಬರುವಂತಹ ಸನ್ನಿವೇಶಗಳು ಇರ್ತವೆ. ಸೊ ಆ ಹಂತದಲ್ಲಿ ನೋಡಿದಾಗ ಏನೆಲ್ಲ ವಿರೋಧಗಳು ಹಾಗೂ ಅಭಿಪ್ರಾಯಗಳು ಈ ಒಂದು ಬಿಲ್ನ ಬಗ್ಗೆ ಬಂದಿದ್ದಾವೆ ಅಂದಾಗ, ಮೊದಲನೇದಾಗಿ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯನ್ನು ತಾವು ನೋಡಲ್ ಏಜೆನ್ಸಿಯಾಗಿ ಇನ್ವೆಸ್ಟಿಗೇಟ್ ಮಾಡಲು ನೇಮಕ ಮಾಡ್ತಿದ್ದೀರ. ಬಟ್ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಂದು ಸೆಂಟ್ರಲ್ ಏಜೆನ್ಸಿ ಆಗಿದ್ದು ಅದು ಬೇರೆ ಬೇರೆ ಕೇಸಸ್ಗಳನ್ನು ಆಗಲೇ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಆ ಒಂದು ಹಂತದಲ್ಲಿ ಇದರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿಬಿಟ್ಟು ಎಷ್ಟರ ಮಟ್ಟಿಗೆ ಈ ಒಂದು ಸಂಸ್ಥೆ ಈ ಆ್ಯಂಟಿ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳಲಿದೆ ಅನ್ನುವಂಥದ್ದು ಡೌಟ್ಫುಲ್ ಆಗಿರುವಂತಹ ವಿಷಯ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗೆ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸೆಂಟ್ರಲ್ ಏಜೆನ್ಸಿ ಆಗಿರೋದ್ರಿಂದ ಸಂವಿಧಾನದಲ್ಲಿ ಇರುವಂತಹ ಭಾರತದ ಪ್ರಜಾಪ್ರಭುತ್ವದಲ್ಲಿ ಫೆಡರಲಿಸಮಿಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ. ಅಂದರೆ ರಾಜ್ಯದಲ್ಲಿ ಇರುವಂತಹ ಫೋರ್ಸಸ್ಗಳನ್ನು ಯಾಕೆ ಲೋಕಲ್ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ಗಳನ್ನು ಯಾಕೆ ಉಪಯೋಗಿಸ್ತಿಲ್ಲ ಅನ್ನುವಂಥದ್ದು ಮೊದಲನೇ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಎರಡನೇ ಹಂತದಲ್ಲಿ ಯಾರೆಲ್ಲ ಟ್ರಾಫಿಕಿಂಗಿಗೆ ಅಥವಾ ಲೈಂಗಿಕ ಕೆಲಸಗಳಿಗೆ ಮುಂದಾಗ್ತಾರೋ ಅವರು ಹೋಗುವಂತಹ ಮುಖ್ಯ ಕಾರಣ ಬಡತನ, ಸಾಲ ಹಾಗೂ ಅವರು ಮುಂದೆ ಬರಲು ಇಲ್ಲದೇ ಇರುವಂತಹ ಅಪಾರ್ಚುನಿಟೀಸ್ಗಳು. ಆ ಒಂದು ಅಪಾರ್ಚುನಿಟೀಸು ಮತ್ತು ಬೆಳವಣಿಗೆಗೆ ಅವಕಾಶಗಳನ್ನು ಸರ್ಕಾರ ಮಾಡಿಕೊಟ್ಟಾಗ ಆ ಒಂದು ಟ್ರಾಫಿಕಿಂಗ್ ಅಥವಾ ಸೆಕ್ಷುವಲ್ ವರ್ಕಿಗೆ ಹೋಗುವಂಥವ್ರನ್ನ ತಡೆಹಿಡಿಯುವಂತಹ ಪ್ರಾವಧಾನ ಈ ಬಿಲ್ನಲ್ಲಿ ಮಾಡುವ ಅವಶ್ಯಕತೆ ಇತ್ತು ಅನ್ನುವಂಥದ್ದು ಎರಡನೇ ವಿರೋಧವನ್ನು ವ್ಯಕ್ತವಾಡಿಸ್ತಿರುವಂಥದ್ದು. ಮೂರನೇದಾಗಿ ಯಾರೆಲ್ಲ ಸೆಕ್ಷುವಲ್ ವರ್ಕ್ನಲ್ಲಿ ಹೋಗ್ತಾ ಇದ್ದಾರೋ ಕೆಲವರು ವಾಲಂಟಿಯರ್ ಆಗಿ ಹೋಗ್ತಾರೆ.
ಸೊ ಎಲ್ಲರನ್ನ ತಾವು ಕ್ರಿಮಿನಲೈಸ್ ಮಾಡಿದಾಗ ಯಾರು ವಾಲಂಟಿಯರ್ ಆಗಿ ಈ ಒಂದು ಕೆಲಸವನ್ನ ಮಾಡಲು ಇಚ್ಛಿಸುತ್ತಿದ್ದಾರೋ ಅವರನ್ನ ತಾವು ಶೋಷಣೆಗೆ ಒಳಪಡಿಸ್ತಾ ಇದ್ದೀರಾ, ಎಕ್ಸ್ಪ್ಲಾಯ್ಟೇಷನ್ಗೆ ಒಳಪಡಿಸ್ತಿದ್ದೀರಾ, ಅವರನ್ನು ಸಹ ಒಂದು ಪ್ರಾವಧಾನದ ಅಡಿಯಲ್ಲಿ ಕನ್ಸಿಡರ್ ಮಾಡುವ ಅವಶ್ಯಕತೆ ಇತ್ತು ಅಂಥೇಳಿ ಇನ್ನೊಂದು ವರ್ಗ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಹಾಗೆ ಬಹಳಷ್ಟು ಕೆಲಸಗಳಿಗೆ ಅಥವಾ ಈ ಒಂದು ಆ್ಯಂಟಿ ಟ್ರಾಫಿಕಿಂಗ್ ಬಿಲ್ನ ಅಡಿಯಲ್ಲಿ ಡೆತ್ ಪೆನಾಲ್ಟಿ ಕೊಟ್ಟಿರುವಂಥದ್ದು ಸಹ ಇದೆ. ಅದನ್ನು ಸಹ ಸರ್ಕಾರ ಆಲೋಚಿಸುವ ಅವಶ್ಯಕತೆ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ವಿರೋಧ ತೋರಿಸ್ತಾ ಇರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಸೂಕ್ಷ್ಮವಾಗಿ ಹಾಗೂ ಒಂದಿಷ್ಟು ಪ್ರಿಸಿಷನ್ ಮೇಲೆ ಸರ್ಕಾರ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಂತೆ ಕ್ರೈಮ್ಗಳನ್ನು ತಡೆಹಿಡಿಯೋದಕ್ಕೆ ಕೆಲಸ ಮಾಡುವ ಅವಶ್ಯಕತೆ ಇತ್ತು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್ ಟೈಮ್ ಟು ಬಿಲ್ಡ್ ಎ ವ್ಯಾಲ್ಯೂಬಲ್ ಎಕಾನಮಿ. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 3 ಎಕಾನಮಿ ಸೆಕ್ಷನ್ನಲ್ಲಿ ಮುಖ್ಯವಾಗಿ ಅನುಕೂಲವಾಗುತ್ತದೆ. ಜುಲೈ ತಿಂಗಳು 2021 ಈ ತಿಂಗಳು ಆಗಿರೋದ್ರಿಂದ ಮುಖ್ಯವಾಗಿ ಈ ತಿಂಗಳು 30 ವರ್ಷದ ಇತಿಹಾಸವನ್ನು ತೋರಿಸ್ಕೊಳ್ತದೆ. 30 ವರ್ಷದ ಹಿಂದೆ ಹೋದಾಗ ಜುಲೈ 1991 ಆ ಸಮಯದಲ್ಲಿ ಆವಾಗಿನ ನರಸಿಂಹರಾವ್ ಸರ್ಕಾರ ಲಿಬರಲೈಸೇಷನ್ ಅಥವಾ ಎಕಾನಾಮಿಕ್ ರಿಫಾರ್ಮ್ ಪಾಲಿಸಿಯನ್ನು ತಂದಿತ್ತು. ಅದರ ಅಡಿಯಲ್ಲಿ ರಿಬಲರೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ನ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಈ ಒಂದು ಆರ್ಥಿಕ ಬದಲಾವಣೆಯ ಅಡಿಯಲ್ಲಿ ಸರ್ಕಾರ ಮಾರುಕಟ್ಟೆಯಲ್ಲಿ ತನ್ನ ಹಸ್ತಕ್ಷೇಪವನ್ನು ಕಡಿಮೆ ಮಾಡಲಿದೆ ಮತ್ತು ಮಾರುಕಟ್ಟೆಯನ್ನು ಓಪನ್ ಮಾಡಿಬಿಟ್ಟು ಫಾರಿನ್ ಇನ್ವೆಸ್ಟರ್ಸ್ಗೆ ಬರಮಾಡಿಕೊಡಲಾಗಿತ್ತು. ಆ ಒಂದು ಎಕನಾಮಿಕ್ ರಿಫಾರ್ಮಿಗೆ ಮುಖ್ಯ ಕಾರಣವಾಗಿದ್ದು ಆಗಿನ ಸಮಯದಲ್ಲಿ ಇದ್ದಂತಹ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಒಂದು ಆರ್ಥಿಕ ಟರ್ಮ್ ಆಗಿರುತ್ತದೆ. ಯಾವ ಒಂದು ರಾಷ್ಟ್ರ ಬೇರೆ ರಾಷ್ಟ್ರಗಳೊಂದಿಗೆ ಮಾಡುವಂತಹ ವ್ಯವಹಾರದಲ್ಲಿ ಕಾಣಿಸಿಕೊಳ್ಳುವಂತಹ ರಿಸಲ್ಟನ್ನು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೀವಿ. ಉದಾಹರಣೆಗೆ ತಾವು ಆಮದು ಮಾಡಬೇಕಾದ್ರೆ ಒಂದು ಹಣವನ್ನು ಪೇ ಮಾಡಬೇಕಾಗಿರುತ್ತದೆ, ಯಾಕಂದರೆ ಇಂಪೋರ್ಟ್ ಮಾಡ್ತಿದ್ದೀರಾ. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಬೇರೆ ರಾಷ್ಟ್ರಗಳು ನಿಮಗೆ ಪೇ ಮಾಡ್ತವೆ. ಸೊ ಈ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ನಿಂದಾಗಿ ಯಾವ ರಾಷ್ಟ್ರ ಎಷ್ಟು ದುಡಿದಿದೆ ಅನ್ನುವಂತಹ ವ್ಯವಸ್ಥೆಯನ್ನು ನೋಡಿದಾಗ ಅದು ಪಾಸಿಟಿವ್ ಆದಿದ್ದಾಗ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆಗುತ್ತದೆ. ಉದಾಹರಣೆಗೆ ನಮ್ಮ ಇಂಪೋರ್ಟ್ಸು ಎಕ್ಸ್ಪೋರ್ಟ್ಸ್ಗಿಂತ ಜಾಸ್ತಿ ಆದರೆ ನೆಗೆಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಯಾಕಂದರೆ ನಾವು ಜಾಸ್ತಿ ಖರ್ಚು ಮಾಡ್ತಿದ್ದೀವಿ, ಎಷ್ಟು ದುಡಿತಾ ಇದ್ದೀವಿ ಅನ್ನೋದಕ್ಕಿಂತ. ಹಾಗೆ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿಯಾಗಿ ಇಂಪೋರ್ಟ್ಸ್ ಕಡಿಮೆ ಆದಾಗ ಪಾಸಿಟಿವ್ ಬ್ಯಾಲೆನ್ಸ್ ಆಫ್ ಪೇಮೆಂಟನ್ನು ನಾವು ಕಾಣಿಸ್ಕೊಳ್ತೀವಿ. ಸೊ ಆ ಒಂದು ಸಮಯದಲ್ಲಿ ಭಾರತ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ತುಂಬ ನೆಗೆಟಿವ್ ಇತ್ತು. ಆ ಒಂದು ಸಂದರ್ಭದಲ್ಲಿ ಲಿಬರಲೈಸೇಷನ್ ಅಥವಾ ಆರ್ಥಿಕ ಬದಲಾವಣೆಯ ಅವಶ್ಯಕತೆ ತುಂಬ ಜಾಸ್ತಿ ಇತ್ತು, ಆ ಕಾರಣಕ್ಕೆ ಇದನ್ನು ಮಾಡಲಾಯಿತು. ಇನ್ನೊಂದು ಮುಖ್ಯವಾದ ಪಾಯಿಂಟ್, ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಏನಿದೆ, ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇವತ್ತು ದೇಶದಲ್ಲಿ ತುಂಬ ಜಾಸ್ತಿ ಇದೆ, ಸಫಿಷಿಯಂಟ್ ಇದೆ. ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನ ಮುಖ್ಯವಾಗಿ ಆ ದೇಶದಲ್ಲಿ ಇರುವಂತಹ ಆಮದಿಗ ಎಷ್ಟು ಎಬಿಲಿಟಿ ಇದೆ ಅನ್ನುವಂಥದ್ದು ತೋರಿಸ್ಕೊಡುತ್ತದೆ. ಉದಾಹರಣೆಗೆ 1991 ಇದ್ದಂತಹ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬರೀ 3 ವಾರಗಳಿಗೆ ಇಂಪೋರ್ಟ್ ಮಾಡುವಂತಹ ಬೆಲೆಯನ್ನು ಹೊಂದಿಕೊಂಡಿತ್ತು. ಇವತ್ತು ಜುಲೈ 2021 ಅಟ್ಲೀಸ್ಟ್ 12 ತಿಂಗಳವರೆಗೆ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಿಂತರೂ ಸಹ ಆಮದು ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಭಾರತದ ಖಜಾನೆಯಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸಲ್ಲಿ ಇದೆ ಅನ್ನುವಂಥದ್ದು. ಸೊ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನ ಬಗ್ಗೆ ಮಾತಾಡಿದಾಗ ಇಲ್ಲಿ 2 ರೀತಿಯಾಗಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಳನ್ನು ದುಡ್ಕೊಳ್ಳುವಂಥದ್ದು. ಮೊದಲನೇದು ಎಕ್ಸ್ಪೋರ್ಟ್ಸ್ ಮಾಡಿ, ಅಂದರೆ ನಮ್ಮ ದೇಶದಲ್ಲಿ ಇರುವಂತಹ ಗೂಡ್ಸ್ಗಳನ್ನು ರಫ್ತು ಮಾಡಿ ಅದರಿಂದಾಗಿ ನಾವು ದುಡಿಯುವಂತಹ ಅಂತಾರಾಷ್ಟ್ರೀಯ ಹಣವನ್ನು ಎಕ್ಸ್ಪೋರ್ಟ್ ಮೂಲಕ ದುಡಿಯುವಂಥದ್ದು. ಎರಡನೆಯದು ಬೇರೆ ರಾಷ್ಟ್ರದವರು ಭಾರತದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇದು ವೊಲಟೈಲ್ ಮನಿ ಅಂತ ಕರೆಸ್ಕೊಳ್ತದೆ. ಯಾಕೆ ಅಂದರೆ ಅವ್ರು ಯಾವಾಗ ಬೇಕಾದರೂ ಈ ದುಡ್ಡನ್ನು ವಾಪಸ್ ತೊಗೊಂಡು ಹೋಗ್ಬಿಡ್ಬೋದು. ಆ ಸಮಯದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಮತ್ತೆ ಬಿದ್ದು ಹೋಗುತ್ತದೆ. ಬಟ್ ಎಕ್ಸ್ಪೋರ್ಟ್ ಮೂಲಕ ಬೆಳೆದಂತಹ ಹಣ, ಭಾರತದ ಖಜಾನೆ, ಅದು ಭಾರತದ್ದೇ ಆಗಿರುತ್ತೆ ಹಾಗೂ ಸ್ಟೇಬಲ್ ಆಗಿರುತ್ತೆ ಅನ್ನುವಂಥದ್ದು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಇರುವಂತಹ ಸರ್ವಿಸ್ ಸೆಕ್ಟರ್, IT ಸೆಕ್ಟರ್ ಏನಿದೆ ಅದು ಬೆಳೆದಿರುವಂಥದ್ದು ಸರ್ವಿಸ್ ಕೊಟ್ಟು. ಸೊ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು, ಸರ್ವಿಸಸನ್ನು ರಫ್ತು ಮಾಡ್ತಾ ಇದ್ದೀವಿ, ಅದರಿಂದ ಬರುವಂತಹ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಸ್ಟೇಬಲ್ ಆಗಿರುತ್ತೆ. ಬಟ್ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಗೂಡ್ಸ್ನಲ್ಲಿ ನಾವು ಮಾಡುವಂತಹ ರಫ್ತಿನ ಸಂಖ್ಯೆ ತುಂಬ ಕಡಿಮೆ ಇರುವಂತಹ ಸನ್ನಿವೇಶದಲ್ಲಿ ಈ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ನಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ. ಉದಾಹರಣೆಗೆ ಗೂಡ್ಸ್ನಲ್ಲಿ ನಾವು ಏನಾದರೂ ಹೆಚ್ಚಿನ ರಫ್ತಿಗೆ ಕಾಂಪಿಟಿಟಿವ್ ಆಗಬೇಕು ಪ್ರಪಂಚದ ಮಾರುಕಟ್ಟೆಯಲ್ಲಿ ಅಂತಂದರೆ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಸರ್ಕಾರ ಸರಿಯಾದ ಇನ್ಫ್ರಾಸ್ಟ್ರಕ್ಚರನ್ನು ಹಾಕಿಕೊಡಬೇಕು. ಎರಡನೇ ಹಂತದಲ್ಲಿ ಪ್ರೈವೇಟ್ ಸೆಕ್ಟರ್ ಅವರು R&D ಮಾಡಬೇಕು. ಮೂರನೇ ಹಂತದಲ್ಲಿ ಆ ಒಂದು R&D ಆದಂತಹ ವಸ್ತುವನ್ನು ಬೆಳಕಿಗೆ ತರಲು ಸರ್ಕಾರ ಸರಿಯಾದ ಮಷಿನರಿಯನ್ನು ಪ್ರೊವೈಡ್ ಮಾಡಬೇಕು, ಅಂದರೆ ಆ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಆಗಬೇಕು ಅಂದರೆ. ಇವು ಮೂರು
ಸರ್ವಿಸ್ ಕ್ಷೇತ್ರದಲ್ಲಿ ಬಹಳ ಅನುಕೂಲ ಮಾಡಿದ್ರಿಂದ ನಾವು ಭಾರತದಲ್ಲಿ ಐ ಟಿ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಹಾಗೂ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಯಿತು. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ನಲ್ಲಿ ನಾವು ಹೆಚ್ಚಿನ ಸಕ್ಸಸ್ ಕಾಣದೇ ಇರೋದಕ್ಕೆ ಕಾರಣ ಈ ಮೂರು ಮುಖ್ಯವಾದ ಪಾಯಿಂಟ್. ಮೊದಲನೇದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿಕೊಡಬೇಕು. ಪ್ರೈವೇಟ್ ಆರ್ ಎನ್ ಡಿ ಆ ಒಂದು ಗೂಡ್ಸ್ ಕ್ಷೇತ್ರದಲ್ಲಿ ಹೆಚ್ಚಾಗಬೇಕು. ಮೂರನೇ ಹಂತದಲ್ಲಿ ಪಬ್ಲಿಕ್ ಮಷಿನರಿ, ಇವು ಮೂರು ಬಹಳ ಮುಖ್ಯವಾಗಿದ್ದಾವೆ. ಆ್ಯಂಡ್ ಗೂಡ್ಸ್ ಕ್ಷೇತ್ರದಲ್ಲಿ ನಾವು ಇಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅನ್ನುವಂಥದ್ದು. ಸೊ ಇವತ್ತು ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಬದಲಾವಣೆಗಳನ್ನು ಮಾಡುವ ಅವಶ್ಯಕತೆ ಇದೆ. ಇವೆಲ್ಲವೂ ನಾವು ಹಣದ ರೂಪದಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯನ್ನು ಹಣದ ರೂಪದಲ್ಲಿ ನಾವು ಚಾರ್ಜ್ ಅಥವಾ ಅನಾಲಿಸಿಸ್ ಮಾಡ್ತಾ ಇರುವಂಥದ್ದು. ಇನ್ನೊಂದು ನಿಟ್ಟಿನಲ್ಲಿ ನೋಡಿದಾಗ ಭಾರತದಲ್ಲಿ COVID-19 ಸಮಯದ ನಂತರ ಕಂಡಿದ್ದಂಥದ್ದು ಹಾಸ್ಪಿಟಲ್ಸ್ಗಳಲ್ಲಿ ಬೆಡ್ಗಳಿರಲಿಲ್ಲ, ಆಕ್ಸಿಜನ್ನಲ್ಲಿ ಕಡಿತವಾಗಿತ್ತು, ಶಾರ್ಟೇಜ್ ಆಗಿತ್ತು, ಎಷ್ಟೋ ಜನ ಟ್ರೀಟ್ಮೆಂಟ್ ಸಿಗದೇನೆ ರೋಡಲ್ಲೇ ಸತ್ತು ಹೋದರು. ಅವೆಲ್ಲ ನೋಡಿದಾಗ ನಾವು ಆರ್ಥಿಕವಾಗಿ ಎಷ್ಟೇ ಬೆಳೆದರೂ ಸಹ ಇವತ್ತಿಗೂ ಆರೋಗ್ಯದ ವ್ಯವಸ್ಥೆ ಅಥವಾ ಜನರಿಗೆ ಬೇಕಾದಂತಹ ಬೇಸಿಕ್ ನೀಡ್ಸ್ಗಳನ್ನು ನಾವು ಸ್ಯಾಟಿಸ್ಫೈ ಮಾಡಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ವಿಷಾದನೀಯ. ಉದಾಹರಣೆಗೆ ಸರಿಯಾದ ಎಲೆಕ್ಟ್ರಿಸಿಟಿ, ಸೀವೇಜ್ ವಾಟರ್ ಪ್ರಾಬ್ಲಮ್, ಟಾಯ್ಲೆಟ್ಸ್ ಆಗಿರಬಹುದು, ಹಾಗೂ ಅವರಿಗೆ ಬೇಕಾದಂತಹ ಶಿಕ್ಷಣ, ಮನೆ, ಇವುಗಳನ್ನು ಬೇಸಿಕ್ ನೀಡ್ಸ್ಗಳನ್ನು ನಾವು ಎಲ್ಲಿವರೆಗೂ ನಾಗರಿಕರಿಗೆ ಪೂರೈಸಲು ಸಾಧ್ಯವಾಗೋದಿಲ್ವೋ, ನಾವು ಆರ್ಥಿಕವಾಗಿ ಪ್ರಪಂಚ ಮಟ್ಟದಲ್ಲಿ ಎಷ್ಟೇ ಬೆಳೆದರೂ ಸಹ ಏನು ಉಪಯೋಗ. ಸೊ ಇವತ್ತು ಎರಡನೇ ಹಂತದಲ್ಲಿ 1991 30 ವರ್ಷಗಳ ನಂತರ ಅಟ್ಲೀಸ್ಟ್ ಇವಾಗಾದರೂ ಸರ್ಕಾರ ನಮ್ಮ ಸಮಾಜದಲ್ಲಿ ಹಾಗೂ ನಮ್ಮ ನಾಗರಿಕರಿಗೆ ಏನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ಆ ನಿಟ್ಟಿನಲ್ಲಿ ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಎ ನ್ಯೂ ಚಾಪ್ಟರ್ ಇನ್ ನೇಪಾಲ್ಸ್ ಕ್ವೆಸ್ಟ್ ಫಾರ್ ಪೊಲಿಟಿಕಲ್ ಸ್ಟೆಬಿಲಿಟಿ. ಸೊ ಇಲ್ಲಿ ನೇಪಾಲದಲ್ಲಿ ಆದಂತಹ ರಾಜಕೀಯ ಬದಲಾವಣೆಗಳು ಮತ್ತು ಹೇಗೆ ಮುಂದಿನ ದಿನಗಳಲ್ಲಿ ಭಾರತ ನೇಪಾಲದೊಂದಿಗೆ ತಮ್ಮ ಸಂಬಂಧವನ್ನು ಮುನ್ಸಾಗಿಸಲು ಏನು ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಮಗೆ GS Paper 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಇಂಡಿಯಾ ಆ್ಯಂಡ್ ಇಟ್ಸ್ ನೈಬರ್ಹುಡ್ಸ್ನಲ್ಲಿ ಅನುಕೂಲವಾಗುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವ ಹಾಗೆ July 12 ಸರ್ವೋಚ್ಚ ನ್ಯಾಯಾಲಯ ನೇಪಾಳದ್ದು ಕೊಟ್ಟಂತಹ ವರದಿ ಹಾಗೂ ಕೊಟ್ಟಂತಹ ತೀರ್ಪಿನ ಬಗ್ಗೆ ತಮಗೆ ಗೊತ್ತೇ ಇದೆ. ಆ ತೀರ್ಪಿನಲ್ಲಿ ಶೇರ್ ಬಹದ್ದೂರ್ ದೌಬೆ ಅವರನ್ನು ಮುಖ್ಯಮಂತ್ರಿಗಳಾಗಿ ಅಪಾಯಿಂಟ್ ಮಾಡುವಂತಹ ಒಂದು ನಿರ್ದೇಶನವನ್ನು ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿತ್ತು. ಈ ಒಂದು ಕಥೆ ಶುರುವಾಗಿದ್ದು 2017 ನೇಪಾಳ ಎಲೆಕ್ಷನ್ಸ್ನಲ್ಲಿ. 2017 ಪ್ರೊವಿನ್ಷಿಯಲ್ ಮತ್ತು ಫೆಡರಲ್ ಎಲೆಕ್ಷನ್ಸ್ನ ಸಮಯದಲ್ಲಿ ಎರಡು ಪಾರ್ಟಿಗಳು ಸೇರಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿತ್ತು. ಸೊ ನೇಪಾಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆದಂತಹ ನೇಪಾಳ ಕಮ್ಯುನಿಸ್ಟ್ ಪಾರ್ಟಿ ಮಾವೋಯಿಸ್ಟ್ ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ ಯುನೈಟೆಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಹಾಗೂ UML ಅಂತ ಏನು ಕರೆಸ್ಕೋದು, ಇವೆರಡೂ ಪಾರ್ಟಿ ಸೇರ್ಕೊಂಡ್ಬಿಟ್ಟು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿತ್ತು. ಆ ಒಂದು ಸಂದರ್ಭದಲ್ಲಿ ಎರಡೂ ಪಾರ್ಟಿಗಳ ನಾಯಕರು KP Sharma Oli ಹಾಗೂ ಇನ್ನೊಂದು ಕಡೆ ಪ್ರಚಂಡ ಅಂಥೇಳಿ, ಇವರಿಬ್ಬರು ಪ್ರಧಾನಮಂತ್ರಿ ಪದವನ್ನು 2.5 ವರ್ಷಗಳ ಕಾಲ ಡಿವೈಡ್ ಮಾಡ್ಕೊಂಡಿದ್ರು. ಆದರೆ 2019 ಯಾವಾಗ KP Sharma Oli ಅವರು ಪ್ರಚಂಡ ಅವರಿಗೆ ಹಸ್ತಾಂತರಿಸಬೇಕಾಯಿತೋ ಆವಾಗ ಹಿಂದೇಟು ಹಾಕಿದರು. ಆ ಒಂದು ಸಂದರ್ಭದಲ್ಲಿ ಸರ್ಕಾರದ ಒಳಗಡೆಯೇ ಘರ್ಷಣೆ ಶುರುವಾಗಲು ಕಾರಣವಾಯಿತು. ಯಾವಾಗ ಘರ್ಷಣೆ ಶುರುವಾಗಲು ಕಾರಣವಾಯಿತೋ ಆ ಸಂದರ್ಭದಲ್ಲಿ KP Sharma Oli ಅವರು ಪಾರ್ಲಿಮೆಂಟನ್ನೇ ಡಿಸಾಲ್ವ್ ಮಾಡೋದಕ್ಕೆ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ KP Sharma Oli ಮತ್ತು ಅಲ್ಲಿನ ರಾಷ್ಟ್ರಪತಿಗಳಾದ ವಿದ್ಯಾದೇವಿ ಭಂಡಾರಿ ಅವರ ನಡುವಿನ ಸಂಬಂಧದಿಂದ ಅಥವಾ ಅವರ ನಡುವೆ ಇದ್ದಂತಹ ಒಂದು ಸಂಘಟನೆಯಿಂದಾಗಿ ಅವರು ಪಾರ್ಲಿಮೆಂಟನ್ನು ಡಿಸಾಲ್ವ್ ಮಾಡಿಬಿಟ್ಟು ಪ್ರೈಮ್ ಮಿನಿಸ್ಟರ್ KP Sharma Oli ಅವರನ್ನು ಕೇರ್ಟೇಕರ್ ಆಗಿ ಮಾಡ್ತಾರೆ. ಅದನ್ನು ಸಹ ಸರ್ವೋಚ್ಚ ನ್ಯಾಯಾಲಯವು ಹಿಂದಿಟ್ಟು ರಾಷ್ಟ್ರಪತಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು ಹೊರತು ರಾಷ್ಟ್ರಪತಿಗಳು ಸಂವಿಧಾನದ ಮೇಲೆ ಅಲ್ಲ ಅನ್ನುವಂತಹ ಒಂದು ತೀರ್ಪು ಕೊಟ್ಟಿತ್ತು. ತದನಂತರ ಈಗ ಶೇರ್ ಬಹದ್ದೂರ್ ದೌಬೆ ಅವರನ್ನು ಪ್ರಧಾನಮಂತ್ರಿಗಳಾಗಿ ಅಪಾಯಿಂಟ್ ಮಾಡುವಂತಹ ಪ್ರಾವಧಾನ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿತ್ತು. KP Sharma Oli ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂರು ಸಮಸ್ಯೆಗಳನ್ನು ಎದುರಿಸಿದರು. ಮೊದಲನೇದು ಭಾರತದೊಂದಿಗೆ ಇದ್ದಂತಹ ಸಮಸ್ಯೆ. KP Sharma ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನೇಪಾಳದ ಮ್ಯಾಪನ್ನೇ ಬದಲಾಯಿಸಿದ್ರು, ಭಾರತದ ಒಂದಿಷ್ಟು ಜಾಗಗಳು ನೇಪಾಳಕ್ಕೆ ಸೇರಿದವು ಅನ್ನುವಂತಹ ಸಮಸ್ಯೆ ಭಾರತದೊಂದಿಗೆ ಶುರು ಮಾಡಿದರು. ಮಿಲೇನಿಯಂ ಕಾರ್ಪೊರೇಟ್ ಚಾಲೆಂಜ್ ಅಥವಾ ಮಿಲೇನಿಯಂ ಚಾಲೆಂಜ್ ಕಾರ್ಪೊರೇಟೈಸೇಷನ್ ಅನ್ನುವಂತಹ MCC ಅಗ್ರಿಮೆಂಟನ್ನು ನೇಪಾಳ ಸೈನ್ ಮಾಡಿರಲಿಲ್ಲ.
ಈ ಎಂ ಸಿ ಸಿಯನ್ನು ಯು ಎಸ್ ಸರ್ಕಾರ ಮುಂತಂದಿತ್ತು. ಆ್ಯಂಡ್ ಯು ಎಸ್ನ ಎಷ್ಟೋ ಕಂಪನಿಗಳು ನೇಪಾಳದ ವಿರುದ್ಧ ಯುನೈಟೆಡ್ ಸ್ಟೇಟ್ಸ್ ಗವರ್ಮೆಂಟಿಗೆ ಕಂಪ್ಲೇಂಟು ಸಹ ಮಾಡಿತ್ತು. ಚೈನಾವೂ ಸಹ ನೇಪಾಳದಲ್ಲಿ ಇದ್ದಂತಹ ಗವರ್ನೆನ್ಸ್ ಸ್ಟ್ರಕ್ಚರ್ ಹಾಗೂ ಕರಪ್ಷನ್ನ ಬಗ್ಗೆ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಆ ವಿರೋಧ ಬಹಳಷ್ಟು ರಾಷ್ಟ್ರಗಳು ಎತ್ತಿಟ್ಟಿದ್ದವು. COVID-19 ನೇಪಾಳದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಕೊಲ್ಯಾಪ್ಸ್ ಆದ ಸಂದರ್ಭದಲ್ಲಿ ಜನರು ಸಹ ಸರ್ಕಾರದ ವಿರುದ್ಧ ದಂಗೆ ಎದ್ದರು. ಇವೆಲ್ಲವೂ ಅಲ್ಲಿನ ಸರ್ಕಾರ ಅಲ್ಲಿನ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಆ ಸಂದರ್ಭದಲ್ಲಿ ಕೆ ಪಿ ಶರ್ಮಾ ಓಲಿ ಅವರು ಬದಿಗಿಟ್ಟು ಸರ್ವೋಚ್ಚ ನ್ಯಾಯಾಲಯವು ಈಗ ಶೇರ್ ಬಹದ್ದೂರ್ ದ್ಯೂಬಾ ಅವರನ್ನು ಪ್ರಧಾನಮಂತ್ರಿಗಳಾಗಿ ಮುಂದಿಕ್ಕಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಭಾರತ ನೇಪಾಳದೊಂದಿಗೆ ಒಳ್ಳೆಯ ಸಂಬಂಧಗಳನ್ನು ಹೆಚ್ಚಿಸಲು ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸಿಯನ್ನು ಉಪಯೋಗಿಸದೆ ಪೀಪಲ್ ಟು ಪೀಪಲ್ ಕನೆಕ್ಷನ್, ಜನರಿಂದ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂಥದ್ದು, ನೇಪಾಳದ ಜನರು ಮತ್ತು ಭಾರತದ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಅವರ ಸಂಬಂಧವನ್ನು ಹೆಚ್ಚಿಸಿದ್ದಲ್ಲಿ ಭಾರತ ಮತ್ತು ನೇಪಾಳದ ನಡುವಿನ ಸಂಬಂಧ ಇನ್ನೂ ಗಟ್ಟಿಯಾಗುವಂತಹ ಪ್ರಾವಧಾನಗಳು ಜಾಸ್ತಿ ಆಗ್ತವೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.